ಬಂದ್ರಿ ಅಂತಂದ್ರೆ ಇಲ್ಲ, ಅವ್ರು ಈಗಾಗಲೇ ಎರಡು ಬಾರಿ ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಆಗಿದ್ದಾರೆ. ಈ ಬಾರಿ ನಾವು ಅವರೆಲ್ಲ ಸೇರಿದ್ರೆ ಬಿಜೆಪಿ ಸೋಲ್ತೈತಿ, ಕಾಂಗ್ರೆಸ್ ಗೆಲ್ತೈತಿ ಅಂತ ಹೇಳಿನಿ. ಆದರೆ ನನಗೆ ಎಲ್ಲೇ ಒಂದು ಕಡೆ ನೋವು ಇದೆ, ನೀವು ಹೇಳ್ದಂಗೆ ಮೈನಾರಿಟಿ ಕಾನ್ಸ್ಟಿಟ್ಯೂಸಿ ಅದು ಅಂತೇಳಿ, ನಿಜಕ್ಕೂ ಮೈನಾರಿಟಿ ಕಾನ್ಸ್ಟಿಟ್ಯೂಸಿ. ನಾವು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಕೈ ಮುಗಿದು ಕೇಳ್ಕೊಂಡಿವಿ, ನೀವು ಮೈನಾರಿಟಿ ಕಾನ್ಸ್ಟಿಟ್ಯೂಸಿ ಅದು. ಅಲ್ಲಿ ಸಲೀಂ ಮೊಹಮ್ಮದ್ ಸಾಹೇಬರು ಉಪಸ್ಥಿತಿದ್ರು, ಜಮೀರ್ ಅಹಮದ್ ಸಾಹೇಬರು ಇದ್ರು, ರಾಯರೆಡ್ಡಿ ಸಾಹೇಬ್ರು ಇದ್ರು, ಜಾರಕಿಹೊಳಿ ಸಾಹೇಬ್ರು ಇದ್ರು. ಅವ್ರ ಮುಂದೆ ನಾನು ಸಿದ್ದರಾಮಯ್ಯ ಸಾಹೇಬರಿಗೆ ಕೈ ಮುಗಿದು ಕೇಳ್ಕೊಂಡೆ, ಸರ್ ವಿನಯ್ ಕುಲಕರ್ಣಿ ಸಾಹೇಬ್ರು ನಿಲ್ಲಿಸಿದ್ರೆ ನಮ್ದೇನು ಅಭ್ಯಂತರ ಇಲ್ಲ, ಆದರೆ ಮೈನಾರಿಟಿ ಕಾನ್ಸ್ಟಿಟ್ಯೂಸಿ ಅಲ್ಪಸಂಖ್ಯಾತರು ನಿಮ್ಮ ಮೇಲೆ ಭಾಳ ವಿಶ್ವಾಸ ಇಟ್ಟಾರೆ, ಅದಕ್ಕೆ ನೀವು ಖಾದ್ರಿ ವೀಕ್ ಅಂತ ಹೇಳ್ತಾರೆ ಸಲೀಂ ಮೊಹಮ್ಮದ್ ಸಾಹೇಬರು. ಅದಕ್ಕೆ ನಾನು ಕಳಕಳಿಯ ವಿನಂತಿ ಮಾಡ್ತೇನೆ, ಸಲೀಂ ಮೊಹಮ್ಮದ್ ಸಾಹೇಬರಿಗೆ ಶಿಗ್ಗಾಂವ ಅಭ್ಯರ್ಥಿ ಮಾಡಿರಿ, ಅವ್ರಿಗೆ ಗೆಲ್ಲಿಸ್ಕೊಂಡು ನಾನು ತರ್ತೀನಿ ಅಂತೇಳಿ ನಾನು ಭಾಳ ಧೈರ್ಯದಿಂದ ಆತ್ಮವಿಶ್ವಾಸದಿಂದ ಅಲ್ಲಾನ ಮೆಚ್ಚಿ ಅಲ್ಲಾನ ಆಣಿಯಾಗಿ ಹೇಳ್ತೀನಿ, ನಾನು ಅಲ್ಲಿ ಗೆಲ್ಲಿಸ್ಕೊಂಡು ಬರ್ತೀನಿ, ಬಿಜೆಪಿ ಸೋಲಿಸ್ತೀನಿ. ಇದು ನನ್ನ ಸ್ಟ್ಯಾಂಡ್. ಯಾಕಂದ್ರೆ ನಾನು ಫ್ರೀಡಮ್ ಆಪಲ್ ಕಲ್ತು ಡ್ರ್ಯಾಗನ್ ಫ್ರೂಟ್ ಬೆಳೀತಿದ್ದೀರಾ, ಹಾಗಾದ್ರೆ ನಿಮ್ಮ ಡ್ರ್ಯಾಗನ್ ಫ್ರೂಟ್ ಅನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. 23 ವರ್ಷ ಅಲ್ಲಿ ಪಕ್ಷ ಕಟ್ಟಿದ್ದೀನಿ. ಕಾಂಗ್ರೆಸ್ ಮೀಟಿಂಗ್ ಬರುವಾಗ ನನ್ನ ಅಣ್ಣನ ಆಕ್ಸಿಡೆಂಟ್ ಆಯಿತು, ಆಮೇಲೆ ಅಲ್ಲೇ ಬಿಜೆಪಿ ಬಿ ಟೀಮ್ ಕಾಂಗ್ರೆಸ್ನೇ ಬಂದಿದೆ, ಅವರು ಕೆಲಸ ಮಾಡ್ತಾರೆ ಅಲ್ಲಿ. ಈಗ ನಮ್ಮ ಸವಣೂರು ಉಪಚುನಾವಣೆ ಆಯಿತು, ಸವಣೂರು ಉಪಚುನಾವಣೆ ಆದಾಗ ಅಲ್ಲಿ ನಮ್ಮ ಅಭ್ಯರ್ಥಿ ಭಾಳ ಕಡಿಮೆ ಅಂತಲ್ಲೇ ಸೂತಿದ್ದ, ಅವನಿಗೆ ಟಿಕೆಟ್ ಕೊಡ್ಬೇಕಂತೇಳಿ ಆರ್ ವಿ ವೆಂಕಟೇಶ ಎಲ್ಲ ಸರ್ವೆ ಮಾಡಿ ಅವನಿಗೆ ಬಿ ಫಾರಂ ಇದೆ ಸಲೀಂ ಮೊಹಮ್ಮದ್ ಸಾಹೇಬರು ಬರೋದು ಕಳಿಸಿದ್ರು. ಆ ಹುಡುಗ ಏನು ಮಾಡ್ದ, ಫೇಸ್ಬುಕ್ನಾಗ ನನ್ನ ಸ್ಟೇಟಸ್ ಫೋಟೋ ಹಾಕ್ದ, ಅದು ನೋಡಿ ಸಲೀಂ ಸಾಹೇಬರು ಮತ್ತೊಂದು ಬಿ ಫಾರಂ ಇದು ಒಂದು. ಅದಕ್ಕೆ ಸಲೀಂ ಮೊಹಮ್ಮದ್ ಸಾಹೇಬರು ಶಿಗ್ಗಾಂವದಾಗ ಬಿಜೆಪಿಗೆ ಸಪೋರ್ಟ್ ಮಾಡ್ತಾರೋ ಏನು ನೀವು ತಿಳ್ಕೊಬೇಕು. ರಾಜ್ಯದಾಗ ಅವರು ನಮ್ಮ ಸಮಾಜದ ಪ್ರಶ್ನಾತೀತ ನಾಯಕರು, ಕಾಂಗ್ರೆಸ್ಸಿನ ನಿಷ್ಠಾವಂತ ಮುಖಂಡರು ಅವರು, ಅದ್ರಾಗ ಎರಡು ಮಾತಿಲ್ಲ. ಅವರು ಮಕ್ಕಾ ಹೋಗಿ ಬಂದಾರೆ, ಉಮ್ರಾ ಮಾಡಿ ಬಂದಾರೆ, ಅವರು ಬಹಳ ಪ್ರಾಮಾಣಿಕರು. ಆದರೆ ಅವರು ನನಗೆ ಬ್ಲಾಕ್ ಅಧ್ಯಕ್ಷರಿಗೆ ಜಿಲ್ಲಾಧ್ಯಕ್ಷರಿಗೆ ಖಾದ್ರಿ ಕರಿಬೇಡ್ರ ಅನ್ನೋದು ನನ್ನ ಹತ್ರ ರೆಕಾರ್ಡಿಂಗ್ ಸಿಡಿ ಇದೆ, ನಾನು ಅದು ಹೇಳ್ತೀನಿ ನಿಮ್ಗೆ ಕೊಡ್ತೀನಿ ಬೇಕಾದ್ರೆ. ಕರಿಬೇಡ ಖಾದ್ರಿಗೆ ಅಂತ ಹೇಳ್ಯಾರ. ನಾನು 23 ವರ್ಷ ಮನಿ ಹಾಳು ಮಾಡ್ಕೊಂಡಿನಿ, ನನ್ನ ಅಣ್ಣಿಗೆ ಕಳ್ಕೊಂಡಿನಿ, ನನ್ನ ಮಕ್ಕಳ ಫೀಸ್ ಕಟ್ಟಾಗ ದುಡ್ಡು ಇರಲಿಲ್ಲ ನನ್ನ ಹತ್ರ, ಇತ್ತ ಎಲ್ಲ ಮಾಡಿದೀನಿ. ನೀವೇ ನೋಡಿರಿ, ನೀವೆಲ್ಲ ನಮ್ಮ ಮಿತ್ರರು ಮಾಧ್ಯಮದವರು, ಈ ಕಳೆದ 20 ವರ್ಷದಿಂದ ನೀವು ನೋಡ್ತಾ ಇದ್ರಿ, ನೀವು ಭಾಳ ನನ್ನ ಭಾಳ ಹತ್ತಿರದಿಂದ ನೋಡ್ತಾ ಇದ್ದೀರಿ. ನಾನು ಎಂದಿಗೂ ನನ್ನ ಪಕ್ಷದ ಹೆಸರು, ನನ್ನ ನಾಯಕರ ಹೆಸರು ದುರುಪಯೋಗ ಮಾಡಿಲ್ಲ. ನನಗೆ ಸಿದ್ದರಾಮಯ್ಯ ಸಾಹೇಬರು ನನಗೆ ಬಾಜು ಚೀಫ್ ಮಿನಿಸ್ಟರ್ ಇದ್ದಾಗ ನನಗೆ ಅನೇಕ ಬಾರಿ ಫೋನ್ ಮಾಡಿದ್ದಾರೆ. ಒಬ್ಬ ಮುಖ್ಯಮಂತ್ರಿಯಾಗಿ ಸೋತಂಗೆ ಮಾಜಿ ಎಂ ಎಲ್ ಎ ಫೋನ್ ಮಾಡಿ, ಖಾದ್ರಿ ನೀ ಆಕ್ಟಿವ್ ಆಗಿ ಕೆಲಸ ಮಾಡಪ್ಪ ಅಂತ ಹೇಳ್ತಾರೆ. ಜಮೀರ್ ಅಹಮದ್ ಸಾಹೇಬರು, ಖಾದ್ರಿ ನಾನು ನಿನ್ನ ಜೊತೆಯಲ್ಲಿದ್ದೀನಿ ಅಂತಾರೆ. ಇವತ್ತು ರಾಯರೆಡ್ಡಿ ಸಾಹೇಬರು, ಎಚ್ ಕೆ ಪಾಟೀಲ್ ಸಾಹೇಬರು, ಸಂತೋಷ್ ಲಾಡ್ ಅವರು, ಜಾರಕಿಹೊಳಿ ಸಾಹೇಬ್ ಎಲ್ಲ ಜೊತೆ ನಾನು ಒಳ್ಳೆ ನಾನು ಒಬ್ಬ ಅವರ ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷದ ಕೆಲಸ ಮಾಡ್ತೀನಿ. ಆದರೆ ಎಲ್ಲೇ ನನ್ನ ಪಕ್ಷದ ಹೆಸರು ದುರುಪಯೋಗ ಮಾಡಿಲ್ಲ. ಆಮೇಲೆ 3 ಬಾರಿ ನಾನು ಬಸವರಾಜ ಬೊಮ್ಮಾಯಿ ವಿರುದ್ಧ ಭಾಳ ಟಫ್ ಫೈಟ್ ಕೊಟ್ಟೀನಿ, ನೀವು ಅವ್ರಿಗೆ ಕೇಳಿರಿ ಬೇಕಾದ್ರೆ. ಇವರೆಲ್ಲ ಇಲ್ಲೇ ಬೊಮ್ಮಾಯಿ ದೊಡ್ಡ ಲೀಡರು, ಬೊಮ್ಮಾಯಿಗೆ ವಿರುದ್ಧ ಖಾದ್ರಿ ವೀಕ್ ಅಂತಾರೆ. ಮತ್ತು ನಮ್ಮ ರಾಜ್ಯದಾಗ ಎರಡು ಪಕ್ಷ ಸರ್ಕಾರ ಬಂದಿತ್ತು, ಬೇಕು ಡಿ ಕೆ ಶಿವಕುಮಾರ್ ಸಾಹೇಬ್ರ ನಾಯಕತ್ವ ಬೇಕು, ಜಮೀರ್ ಅಹಮದ್ ಸಾಹೇಬ್ರ ನಾಯಕತ್ವ ಬೇಕು ಅಂತಾರಲ್ಲಿ. ಖಾದ್ರಿ ಬೇಕು, ಖಾದ್ರಿ 25 ವರ್ಷ ಸ್ಟ್ರಗಲ್ ಮಾಡ್ಯಾನಂತಾರೆ. ಅದಕ್ಕೆ ಪಕ್ಷಕ್ಕಾಗಿ ನಾನು ತ್ಯಾಗ ಮಾಡೋಕ್ಕೆ ರೆಡಿ ಇದ್ದೀನಿ. ಅವರು ಸಲೀಂ ಸಾಹೇಬ್ರು ಆಗಬೇಕು ಅಥವಾ ವಿನಯ್ ಕುಲಕರ್ಣಿ ಆಗಬೇಕು, ಮತ್ತೆ ಈ ಕಲೆಕ್ಷನ್ ಗಿರಾಕಿ ಆದ್ರೆ ನಾವು ಅಪ್ಪಂಗಿಲ್ಲ. ಸರ್, ಒಂದ್ ವೇಳೆ ವಿನಯ್ ಕುಲಕರ್ಣಿ ಆಗದೆ ಹೋದ್ರೆ ಬೇರೆ ಯಾರಿಗೆ ಕೊಟ್ರೆ ಅವ್ರು ಸಪೋರ್ಟ್ ಮಾಡ್ತೀರಾ ಕ್ಷೇತ್ರದಲ್ಲಿ? ಸಲೀಂ ಅಹಮದ್ ಕೊಟ್ಟು ಮಾಡ್ತಾರೆ, ಅವ್ರು ನಿಂತು ಮಾಡ್ತಾರೆ. ಮೈನಾರಿಟಿ ಕಾನ್ಸ್ಟಿಟ್ಯೂಸಿ ಅದು. ಇಬ್ಬರಾಗ ಮತ್ತೆ ಮೊದಲ ಈಗ ವಿನಯ್ ಕುಲಕರ್ಣಿ ಹೆಸರು ಬಂದೈತಲ್ಲ, ನೀವೇ ಹೇಳಿರಲ್ಲ ದಿಲ್ಲಿಯಾಗ ಆಯ್ತು, ಸಿಸಿದಾಗ ಆಯ್ತು, ನನ್ಗೆ ಗೊತ್ತಿಲ್ಲ, ನೀವ್ ಯಾಕೆ ಹೇಳಿರಿ ಅಂದ್ರೆ ನೀವೇ ಕೇಳಿರಿ ಅವ್ರಿಗೆ. ಅಲ್ಲಿ ಎಲ್ಲಿ ಬೇರೆ ಚಾನ್ಸ್ ಇಲ್ಲ ಅಲ್ಲಿ ಈಗ ಇವರಿಬ್ಬರು. ಯಾಕಂದ್ರೆ ಹೈ ವೋಲ್ಟೇಜ್ ಅಂತ ನೀವು ಅಂದಿರಲ್ಲ, ಈ ಸಿಎಂ ಕ್ಷೇತ್ರ ಅದು ಹೈ ವೋಲ್ಟೇಜ್ ಕ್ಷೇತ್ರ ಅಂದ್ರೆ ಹೈ ವೋಲ್ಟೇಜ್ ಕ್ಯಾಂಡಿಡೇಟ್ ಬೇಕಲ್ಲ ನಮಗೆ. ಅವ್ರ ಬಗ್ಗೆ ನಮ್ಮ ಮಾತು ನಿಮಗೆ ಖರ್ಗೆ ಅವ್ರು ಭೇಟಿಯಾಗಿದ್ದೆ, ಅವ್ರು ಹೇಳಿದ್ರು ಖರ್ಗೆ ಸಾಹೇಬ್ರು ನಾ ಭೇಟಿಯಾಗಿಲ್ಲ, ಮೊದಲು ಭೇಟಿಯಾಗಿದ್ದೆ, ಬಟ್ ಟಿಕೆಟಿನ ಬಗ್ಗೆ ನಾ ಭೇಟಿಯಾಗಿಲ್ಲ. ಟಿಕೆಟಿನ ಸಲುವಾಗಿ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು, ಜಮೀರ್ ಅಹಮದ್ ಸಾಹೇಬರು, ಸಲೀಂ ಮೊಹಮ್ಮದ್ ಸಾಹೇಬ್. ಈ ಸಲೀಂ ಅಹಮದ್ ಸಾಹೇಬರು ನೆಗೆಟಿವ್ ಹೇಳಿದ್ರು, ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಸಾಹೇಬರು, ಜಮೀರ್ ಸಾಹೇಬ್ ಪಾಸಿಟಿವ್ ಹೇಳಿದ್ರು. ಪ್ರಯತ್ನ ಮಾಡ್ತೀವಪ್ಪ, 4 ಬಾರಿ ಸೂತಿ ಹೈಕಮಾಂಡ್ನ ಹೇಳ್ತೀವಿ, ಇನ್ನೊಂದು ಚಾನ್ಸ್ ಕೊಡು ನಂದಿ, ಅದು ಕೊಡಲಿಲ್ಲ ಅಂದ್ರೆ ನೀನು ರೆಡಿ ಇರಬೇಕು ಅಂತ ಹೇಳಿದ್ರು. ನಾನು ಈ ಇಬ್ಬರಾಗ ಯಾರು ಕ್ಯಾಂಡಿಡೇಟ್ ಆದರೆ ಶಿರ್ಸ ವಹಿಸಿ ನಾನು ಎಲೆಕ್ಷನ್ ಮಾಡ್ತೀನಿ, ಮಿಕ್ಕದವರು ಅವರು ನನಗೆ ಗೊತ್ತಿಲ್ಲ. ಓಕೆ ಸರ್, ಧನ್ಯವಾದಗಳು. ಅವ್ರಿಗೆ ಎಲ್ಲೇ ತೊಂದರೆ ಆಕೈತಿ ಏನು ನನಗೆ ಗೊತ್ತಿಲ್ಲ. ಅವ್ರಪ್ಪ ಅಂಥವ್ರಲ್ಲ, ಅವರು ಉಮ್ರಾ ಹೋಗಿ ಬಂದ್ರೆ ನಮಾಜಿ ವ್ಯಕ್ತಿ, ಅವ್ರು ಯಾವುದು ಅಂತ ಬೇರೆ ಎಲ್ಲೇ ಎಲ್ಲಿ ರಾತ್ರಿ 7 ಗಂಟೆ ಮೇಲೆ ಮನೆಗೆ ಹೋಗ್ತಾರೆ, ನಮಾಜ್ ಮಾಡ್ತಾರೆ, ಪ್ರಾಮಾಣಿಕ ನಮ್ಮ ಸಮಾಜದ ಪ್ರಾಮಾಣಿಕ ನಾಯಕರು.
ಅದ್ರಾಗ ಎರಡು ಮಾತಿಲ್ಲ. ಸಲೀಂ ಜಮೀರಾಮ ಸಾಹೇಬರು ನಮ್ಮ ಸಮಾಜದ ಹುಲಿಯದು, ಇದ್ರಾಗ ಎರಡು ಮಾತಿಲ್ಲ. ಬಟ್ ಇಲ್ಲೇ ಶಿಗ್ಗಾಂವ್ದಾಗ ನನಗೆ ನೆಗೆಟಿವ್ ಮಾತಾಡ್ತಾರೆ ಅವರು. ಮೀಟಿಂಗ್ನಾಗ ಭಾಷಣ ಕೊಡೋಂಗಿಲ್ಲ, ಮೀಟಿಂಗ್ ಇದ್ದಾಗ ಫೋನ್ ಮಾಡ್ಸೋಂಗಿಲ್ಲ, ಬ್ಲಾಕ್ ಅಧ್ಯಕ್ಷರಿಗೆ ಜಿಲ್ಲಾ ಅಧ್ಯಕ್ಷರಿಗೆ ಯಾಕಾದ್ರೆ ಕರಿಬೇಡ ಅಂತಾರೆ. ನನಗೆ ಭಾಳ, ನಾನು ಕೆ ಪಿ ಸಿ ಅಧ್ಯಕ್ಷರು ಹೇಳಿದಾಗ ಕೆ ಪಿ ಸಿ ಅಧ್ಯಕ್ಷರು ಭಾಳ ಭಾಳ ನೂನಿಂದ ನನಗೆ, ಇಲ್ಲ ಕಾದ್ರಿ ನೀ ಭಾಳ ಸ್ಟ್ರಗಲ್ ಮಾಡಿ, ನೀ ಭಾಳ ತೊಂದರೆದಾಗೈತಿ, ಇಲ್ಲಪ್ಪ ನೀನು ಕೆಲಸ ಮಾಡು, ಪಕ್ಷ ನಿನ್ನ ಜೊತೆ ಇದೆ, ನಾನು ನಿನ್ನ ಜೊತೆ ಇದ್ದೀನಿ ಅಂತ ಪಾನೆ ಡಿ ಕೆ ಶಿವಮಾ ಸಾಹೇಬರು ಕೂಡ ಭಾಳ ನಮಗೆ ಧೈರ್ಯ ತುಂಬಿದ್ದಾರೆ. ಬಟ್ ಸಲೀಂ ಮಾಮ ಸಾಹೇಬರು ಯಾಕೆ ಈ ಥರ ಮಾಡ್ಯಾರ ಅವ್ರಿಗೆ ಕೇಳಬೇಕು, ನನಗೆ ಯಾಕೆ ಇಷ್ಟ ನೂ ಮಾಡ್ಯಾರ ಅನ್ನೋದು. ಪಾಪ ಅವರು ಒಳ್ಳೆ ವ್ಯಕ್ತಿ, ಅವ್ರು ಮಾತಾಡಿದ್ದ ಸಿ ಡಿ ಐತಿ, ಯಾಕಂದ್ರೆ ನಾನು ಕರಿಬೇಡ ಅಂತ ಮಾತಾಡಿದ ಸಿ ಡಿ ಮತ್ತು ಸಿ ಡಿ ಅಂದ್ಕೊಂಡು ನೀವು ಬೇರೆ ಏನೋ ತಿಳ್ಕೊಂಡಿರಿ. ದಯಮಾಡಿ ಅಂಥ ವ್ಯಕ್ತಿ ಅಲ್ಲ ಅವರು, ನಮ್ಮ ಸಹೋದರ ಅವರು, ಹಿರಿಯ ಹಿರಿಯ ಅಣ್ಣನ ಸಮಾನ. ಧನ್ಯವಾದಗಳು. ನಿಮ್ಮ ಟಿಕೆಟ್ ತಪ್ಪಲು ಅವ್ರದೇ ಹೇಳಿದಾರೆ. ಅದೇ ಈಗ ಅವರು ನಮ್ಮ ಬಗ್ಗೆ ನೆಗೆಟಿವ್ ಹೇಳ್ಯಾರಲ್ಲ, ಹೈಕಮಾಂಡ್ನಾಗ ನೆಗೆಟಿವ್ ಹೇಳ್ಯಾರ ಅವರು. ಖಾದ್ರಿ ವೀಕ್ ಕ್ಯಾಂಡಿಡೇಟ್, ಖಾದ್ರಿ ಅದ್ರ ದುಡ್ಡಿಲ್ಲ, ಖಾದ್ರಿ ವೀಕ್ ಕ್ಯಾಂಡಿಡೇಟ್, ಮೂರು ಬಾರಿ ನಾಲ್ಕು ಬಾರಿ ಸೋತಾನವ, ಚೇಂಜ್ ಮಾಡೋನು. ಆಯ್ತು ಚೇಂಜ್ ಮಾಡಿ, ನೀವು ನಿಲ್ರಿ, ನಾವು ಗೆಲ್ಸ್ಕೊಂಡು ಬರ್ತೀವಿ. ಅವ್ರು ನಿಲ್ಲಿ, ಅವ್ರು ನಿಲ್ಲಿ, ನಾ ಗೆಲ್ಸ್ಕೊಂಡು ಬರಲಿಲ್ಲ ಅಂದ್ರೆ ನನ್ನ ನನ್ನ ನನಗೆ ನೀವು ಬೀದಿಯಾಗ ನಾನು ಇದು ಮಾಡ್ಕೊತೀನಿ. ನನಗೆ ನಮ್ಮ ಅಲ್ಲಿ ಕ್ಷೇತ್ರದಾಗ ಹಂಗೈತ್ರಿ ವಾತಾವರಣ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.